ನಮಸ್ಕಾರ. ಸುವರ್ಣ ಸಿರಿ ಪ್ಲಸ್ ನ ಫೋಕಸ್ಗೆ ಸ್ವಾಗತ. ಸುದ್ದಿಗಳ ವಿವರ. ಕಾರಟಗಿ ಪಟ್ಟಣದಲ್ಲಿ ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಸಡಗರದಿಂದ ಆಚರಿಸಿದರು. ತ್ಯಾಗ ಬಲಿದಾನದ ಸಂಕೇತ ಮುಸ್ಲಿಂ ಬಾಂಧವರ ಪವಿತ್ರ ಬಕ್ರೀದ್ ಹಬ್ಬವನ್ನು ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸಡಗರ ಸಂಭ್ರಮದಿಂದ ಶಾಂತಿಯುತವಾಗಿ ಆಚರಿಸಿದರು. ವಾಣಿಜ್ಯ ಪಟ್ಟಣ ಕಾರಟಗಿಯಲ್ಲಿ ಬೆಳಗ್ಗೆ ವಿವಿಧ ವಾರ್ಡ್ಗಳಲ್ಲಿನ ಮುಸ್ಲಿಂ ಬಾಂಧವರು ಒಂದೆಡೆ ಸೇರಿ ಮೆರವಣಿಗೆ ಮೂಲಕ ಸಿಂಧನೂರು ರಸ್ತೆಯಲ್ಲಿರುವ ಈದ್ಗಾ ಮೈದಾನಕ್ಕೆ ತೆರಳಿ ಅಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಮಯದಲ್ಲಿ ಹೈದರಾಬಾದಿನ ಮೊಹಮ್ಮದ್ ಗೌಸಾಬ್ ಇವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ನಂತರ ಕುರಾನ್ ಪಠಣ ಮಾಡಿ ಇಡೀ ಜಗತ್ತು ಶಾಂತಿಯುತವಾಗಿ ಬಾಳಲಿ ಎಂದರು. والغنيمة من كل بر والفوز بالجنة والنجاة من النار قادم قبول فرمانے میرے مولا جو حضرات قربانی دینے غفورا وبدلا صابرا ವಜನ್ನ ಫಿರ್ದೌಸಿ ನಾಯಿಮ. ರಾಜ್ಯದ ಕೊಡಗು ಭಾಗ ಸೇರಿದಂತೆ ನೆರೆಯ ಕೇರಳ ರಾಜ್ಯದಲ್ಲಿ ಮಳೆಯ ಅವಾಂತರಕ್ಕೆ ಸಾವಿರಾರು ಜನ ಸಿಲುಕಿದ್ದು ಅವರಿಗೆ ಕೂಡಲೇ ಆ ದೇವರ ರೂಪದಲ್ಲಿ ವಿವಿಧ ಜನರು, ಸಂಘ ಸಂಸ್ಥೆಗಳು ಹಾಗೂ ರಾಜ್ಯ ಸರ್ಕಾರಗಳ ನೆರವು ದೊರೆಯಂತಾಗಲಿ, ಶೀಘ್ರವೇ ಸಹಜ ಜೀವನಕ್ಕೆ ಮರಳುವಂತೆ ಪ್ರಾರ್ಥನೆ ಮಾಡಿದರು. ان زناکاروں کو مولا نیست و نابود فرما دے میرے مولا. مولا مظلوم مسلمانوں کی مدد فرما دے. مولا مظلوم بچیوں کی مدد فرما دے میرے ویسرتها یا رب العالمین. اللہم انا نسألک علما نافعا ಈ ಸಮಯದಲ್ಲಿ ನೆರೆದಿದ್ದ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಮಾನವೀಯತೆ ಮೆರೆದು ತಮ್ಮ ಪ್ರಾರ್ಥನೆಯ ಬಳಿಕ ಕೊಡಗು ಸಂತ್ರಸ್ತರಿಗೆ ನಿಧಿ ಸಂಗ್ರಹಿಸುವ ತೀರ್ಮಾನ ಕೈಗೊಂಡು ಸ್ಥಳದಲ್ಲಿಯೇ ಸುಮಾರು 42,220 ರೂಪಾಯಿಗಳನ್ನು ಸಂಗ್ರಹಿಸಿದರು. ಈದ್ಗಾ ಅಭಿವೃದ್ಧಿಗಾಗಿ ವಿನಿಯೋಗ ಮಾಡುತ್ತಿದ್ದೀವಿ. ಈ ವರ್ಷ ನಾವು ಈ ಹಣವನ್ನು ಕರ್ನಾಟಕ ರಾಜ್ಯದ ಕೊಡಗು, ಮಡಿಕೇರಿ ಹಾಗೂ ಕೇರಳ ರಾಜ್ಯದ ನೆರೆಹಾಳಿ ಸಂತ್ರಸ್ತರಿಗೆ ಕೊಡಬೇಕೆಂದು ತೀರ್ಮಾನಿಸಿ ಈಗ ಈ ವರ್ಷ ಭಕ್ತಿಸಬೇಕು ಆದ ದೇಣಿಗೆ 40,220. ಇನ್ನೂ ಸ್ವಲ್ಪ ಹಣವನ್ನು ನಾವು ಜಾಸ್ತಿ ಜಮಾ ಮಾಡಿ ಈ ಹಣವನ್ನು ಆಯಾ ಸಂತ್ರಸ್ತರಿಗೆ ಮುಟ್ಟಿಸುವ ವ್ಯವಸ್ಥೆ ಮಾಡುತ್ತೇವೆ. ನಂತರ ಪರಸ್ಪರ ಹಬ್ಬದ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಸ್ಲಿಂ ಸಮಾಜದ ಮುಖಂಡ ಖಾಜಾ ಹುಸೇನ್ ಮುಲ್ಲಾ, ಇಂದು ಸಂಗ್ರಹಿಸಿದ ದೇಣಿಗೆ ಹಣದ ಜೊತೆಗೆ ಮತ್ತಷ್ಟು ಇನ್ನಿತರ ಪರಿಕರ, ಬಟ್ಟೆ ವಸ್ತ್ರಗಳನ್ನು ಸಂಗ್ರಹಿಸಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ತಲುಪಿಸುವುದಾಗಿ ತಿಳಿಸಿದರು. ಆತ್ಮೀಯ ಬಂಧುಗಳಲ್ಲಿ ವಿನಂತಿಸಿಕೊಳ್ಳುವುದರಿಂದ ಒಂದು ಈ ವರ್ಣನ ಕೃಪೆ ಆಗಿದ್ದರಿಂದ ಜನತೆ ಮತ್ತು ಜಾನುವಾರುಗಳ ಹಾನಿ ಬಹಳಷ್ಟು ಆಗಿದೆ ಆ ಕೊಡಗು ಜಿಲ್ಲೆಯಲ್ಲಿ. ತಾವೆಲ್ಲ ದಯಮಾಡಿ ಹೆಚ್ಚಿನ ದೇಣಿಗೆಯನ್ನು ಈ ಬಕ್ರೀದ್ ಹಬ್ಬದ ಶುಭ ಸಂದರ್ಭದಲ್ಲಿ ನೀಡಬೇಕೆಂದು ಸಮಸ್ತ ಅಲ್ಪಸಂಖ್ಯಾತ ಮುಸ್ಲಿಂ ಬಾಂಧವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ಸಮಯದಲ್ಲಿ ಮುಸ್ಲಿಂ ಸಮಾಜದ ಮುಖಂಡರಾದ ಎಸ್ಎಂ ಜಿಲಾನಿ ಸಾಬ್, ಎಂಡಿ ಕಾದಾ ಸಾಬ್, ಡಾಕ್ಟರ್ ಎಂಐ ಮುದ್ಗಲ್, ಬುಡ್ಡಪ್ಪ ಬೇವನಗಿಡ, ಕೇಬಲ್ ಮೆಹಬೂಬ್, ಬಾಬು ಸಾಬ್ ಬಳಗೇರ್, ಅಬ್ದುಲ್ ಗನಿ ಸಾಬ್, ರಾಜಾ ಸಾಬ್, ಅಮ್ರುಲ್ ಹುಸೇನ್, ಯೂಸುಫ್ ಸಿರಾಜ್ ಸೇರಿದಂತೆ ಇನ್ನಿತರರಿದ್ದರು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಉದ್ಯೋಗ ಖಾತ್ರಿ ವೇತನವನ್ನು ಪಾವತಿಸಲು ಆಗ್ರಹಿಸಿ ಅಣ್ವಾಳ ಗ್ರಾಮದಿಂದ ಗಂಗಾವತಿವರೆಗೆ ಪಾದಯಾತ್ರೆ ಮಾಡಲಾಯಿತು. ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದಿಂದ ಉದ್ಯೋಗ ಖಾತ್ರಿ ವೇತನವನ್ನು ಪಾವತಿಸಲು ಆಗ್ರಹಿಸಿ ಅಣ್ವಾಳ ಗ್ರಾಮದಿಂದ ಗಂಗಾವತಿವರೆಗೆ ಪಾದಯಾತ್ರೆ ಮಾಡಲಾಯಿತು. ಮಂಗಳವಾರದಂದು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರು ರಾಜ್ಯ ಉಪಾಧ್ಯಕ್ಷರಾದ ಗಂಗಾಧರ ಸ್ವಾಮಿಯವರ ನೇತೃತ್ವದಲ್ಲಿ ಹಣವಾಳದಿಂದ ಗಂಗಾವತಿ ತಾಲೂಕಾ ಪಂಚಾಯತ್ವರೆಗೆ ಪಾದಯಾತ್ರೆ ಬಂದು ಮಾಧ್ಯಮ ಜೊತೆಗಾರರೊಂದಿಗೆ ಮಾತನಾಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡಿದಂತಹ ಕೂಲಿಕಾರರಿಗೆ ಕೂಲಿ ವೇತನವನ್ನು ನೀಡುತ್ತಿಲ್ಲ.
ಅದೇ ರೀತಿ ಕೂಲಿಕಾರರನ್ನ ಕರೆದುಕೊಂಡು ಹೋದಂತೆ ಹಾಗೂ ಕೆರೆಯಲ್ಲಿ ಮಣ್ಣನ್ನು ಎತ್ತಿ ಬೇರೆ ಸ್ಥಳಕ್ಕೆ ಸ್ಥಳಾಂತರ ಮಾಡಿದಂತಹ ಟ್ರ್ಯಾಕ್ಟರ್ ಮಾಲೀಕರಿಗೂ ಬಾಡಿಗೆ ನೀಡಿಲ್ಲ. ಗ್ರಾಮ ಪಂಚಾಯಿತಿ, ತಾಲೂಕಾ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯಿತಿಯವರಿಗೆ ಎರಡು ಮೂರು ಸಾರಿ ಮನವಿ ಮಾಡಿದರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿಲ್ಲ. ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಹಾಗೂ ಟ್ರ್ಯಾಕ್ಟರ್ ಮಾಲೀಕರಿಗೆ ಹಣ ಪಾವತಿ ಮಾಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತಿದೆ ಎಂದು ಎಚ್ಚರಿಕೆ ನೀಡಿದರು. ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಎರಡು ಮೂರು ಸಲ ನಾವು ಹರತಾಳ ಮಾಡಿದ್ರು ಸಹಿತ ಇವತ್ತು ಅಧಿಕಾರಿಗಳು ಕಣ್ಣು ತೆಗೆದಿಲ್ಲ, ಯಾವುದೇ ಕೂಲಿ ಹಣ ಪಾವತಿ ಮಾಡಿಲ್ಲ. ಇವತ್ತು ನಾವು ಒಂದು ಕೂಲಿ ಕಾರ್ಮಿಕ ಸಂಘದಿಂದ ಗಟ್ಟಿ ನಿರ್ಧಾರ ತೆಗೆದುಕೊಂಡು ಇವತ್ತು ಈ ಕಾಲ್ಜಾಥಾದಿಂದ ತಾಲೂಕು ಪಂಚಾಯತಿಯವರಿಗೆ ಕಾಲ್ಜಾಥಾ ಮಾಡಿ ನಮ್ಮ ಕೂಲಿ ಹಣ ಪಾವತಿ ಮಾಡೋವರೆಗೂ, ಫ್ಯಾಕ್ಟ್ರಿ ಬಾಡಿಗೆ ಹಣ ಪಾವತಿ ಮಾಡೋವರೆಗೂ ನಾವು ಈ ಹೋರಾಟನ ಮುಂದುವರಿಸ್ತೀವಿ. ಈ ಸಂದರ್ಭದಲ್ಲಿ ಎಂ ಬಸವರಾಜ್, ಕಾರ್ಯದರ್ಶಿ ಕೆ ಹುಸೇನ್, ನಿರುಪಾದಿ ಬೆಣಕಲ್, ನಾಗರಾಜ್, ಶಿವು ಬೆಣಕಲ್, ದುರ್ಗೇಶ್, ದುರ್ಗಮ್ಮ, ಬಸಪ್ಪ, ಲಿಂಗಮ್ಮ ಹಾಗೂ ಇನ್ನಿತರರು ಉಪಸ್ಥಿತರು ಇದ್ದರು. ಕರಡ್ಗಿ ಪಟ್ಟಣದ ಡಿಸ್ಟ್ರಿಬ್ಯೂಟರ್ಸ್ ಅಸೋಸಿಯೇಷನ್ ಸಂಘದ ಸದಸ್ಯರು ಕೊಡಗಿಗೆ ತೆರಳಿ ಅಲ್ಲಿನ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ನೀಡಿ ಸಾಂತ್ವನ ಹೇಳಿದರು. ಕರಡ್ಗಿ ಪಟ್ಟಣದ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಸಂಘದ ಸದಸ್ಯರು ಕೊಡಗಿಗೆ ತೆರಳಿ ಅಲ್ಲಿನ ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ನೀಡಿ ಸಾಂತ್ವನ ಹೇಳಿದರು. ಕೊಡಗು ಜಿಲ್ಲೆಯಾದ್ಯಂತ ಭಾರೀ ಮಳೆಯಿಂದಾಗಿ ಜಲಾವೃತಗೊಂಡ ಜಿಲ್ಲೆಯ ಜನರು ಅಕ್ಷರಶಃ ಎಲ್ಲವನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಾರ್ಡಿಯ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ ಸಂಘದ ಸದಸ್ಯರು ಕೊಡಗಿನ ಜಿಲ್ಲೆಯ ಮಡಿಕೇರಿ ಪಕ್ಕದ ಹಳ್ಳಿಯಲ್ಲಿ ನಿರಾಶ್ರಿತ ಜನರಿಗೆ ದಿನನಿತ್ಯ ಉಪಯೋಗಿಸುವ ಪರಿಕರಗಳನ್ನು ನೀಡಿ ಅವರಿಗೆ ಸಾಂತ್ವನ ಹೇಳಿದರು. ನಂತರ ಸಂಘದ ಅಧ್ಯಕ್ಷ ಸದಾನಂದ ಪಿ ಮಾತನಾಡಿ, ಕೊಡಗಿನಲ್ಲಿ ನಡೆದ ದುರಂತ ಘಟನೆಯು ಊಹಿಸಲು ಸಾಧ್ಯವಿಲ್ಲ. ಜಿಲ್ಲೆಯಲ್ಲಿ ಕೆಲ ಭಾಗ ಸಂಪೂರ್ಣ ನೀರಲ್ಲಿ ಮುಳುಗಡೆಯಾಗಿದೆ. ಅಲ್ಲಿನ ಜನರಿಗೆ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಿತ್ಯ ಬಳಸುವ ಸಾಬೂನು, ಪೇಸ್ಟ್, ಬ್ರಷ್, ಶಾಲು ಇನ್ನು ಮುಂತಾದ ವಸ್ತುಗಳನ್ನ ಕೊಡಗಿನ ಜಿಲ್ಲೆಯ ಮಡಿಕೇರಿ ಪಕ್ಕದ ಗ್ರಾಮಕ್ಕೆ ತೆರಳಿ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ನೆರೆ ಸಂತ್ರಸ್ತರಿಗೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕಾಗಿತ್ತು ಅದನ್ನೆಲ್ಲ ನಮ್ಮ ಕೈಲಾದಷ್ಟು ಬಟ್ಟೆ, ಚಾದಾರ, ಟೀ ಶರ್ಟು ಮತ್ತು ಆಹಾರ ಸ್ವಲ್ಪ ಇತ್ಯಾದಿಗಳನ್ನು ಅಲ್ಲೇ ನೇರವಾಗಿ ಸಂತ್ರಸ್ತರಿಗೆ ಮುಟ್ಸೋಕೆ ನಮ್ಮ ಸದಸ್ಯರೆಲ್ಲರೂ ಹೋಗಿದ್ದಾರೆ, ಮುಟ್ಸಿ ಬರ್ತಾ ಇದ್ದಾರೆ. ನಂತರ ಇನ್ನುಳಿದ ಸದಸ್ಯರು ಮಾತನಾಡಿದರು. ಬ್ರಷ್ಷು, ಪೇಸ್ಟು, ಖಾರಾಪುಡಿ, ಕಾಯಿಲ್ಸು ಇವೆಲ್ಲ ಬೇಕಾದಂಥ ವಸ್ತುಗಳನ್ನು ಆಲ್ರೆಡಿ ನಮ್ಮ ಗೆಳೆಯರು ಅಲ್ಲಿ ಇದ್ದಾರೆ, ಅವ್ರನ್ನ ಅವ್ರು ಕೆಲವೊಂದು ಹೇಗೆ ಕೊಟ್ಟು ಈ ಥರ ಐಟಮನ್ನು ಕಳಿಸ್ರಿ, ಇಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಇಲ್ಲಿದ್ದ ಕೆಲಸಗಳಿಗೆ ಕೊಡೋಕೋಗಿ ನಮಗೆ ಅವ್ರ ಮನಸ್ಸು ಅನಿಸ್ತು, ನಾವೇ ಡೈರೆಕ್ಟಲ್ಲೋ ಕೊಟ್ಟರು ಚೆನ್ನಾಗಿರುತ್ತೆ. ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನಿಂದ, ಕಾರಟಗಿ ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ನಿಂದ ಇವತ್ತು ಕೊಡಗಿಗೆ ಒಂದು ಸಹಾಯ ಮಾಡ್ತಾ ಇದ್ದೀವಿ. ಅದರಿಂದ ಎಲ್ಲ ಒಟ್ಟಿಗೆ ಸೇರಿ ಅವರಿಗೆ ಏನು ಬಟ್ಟೆ ಬೇಕಾ ಅಥವಾ ಏನು ಬೇಕೋ ಅವರಿಗೆಲ್ಲ ಇದು ಮಾಡಿ ಅದನ್ನು ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಪ್ರಕ್ರಿಯೆಯಲ್ಲಿ ಒಂದು ವಿನಂತಿ, ಡಿಸ್ಟ್ರಿಬ್ಯೂಟರ್ ಅಸೋಸಿಯೇಷನ್ನಿಂದ ನಾವು ಕೂಡ ನಮ್ಮ ಕೈಲಾಸ ಮಟ್ಟಿಗೆ ಸಹಾಯ ಮಾಡಿದ್ದೀವಿ. ನೀವು ಕೂಡ ನಿಮಗೆ ಎಷ್ಟು ಸಹಾಯ ಆಗುತ್ತೆ ಕಾರ್ಟಿಗೆ ಸುತ್ತಮುತ್ತಲ ಆಗಲಿ, ಕಾಡಿಗೆರಾಗಲಿ, ಒಂದು ಪೇಸ್ಟ್ ಆಗಲಿ, ಒಂದು ಔಷಧಿ ಆಗಲಿ, ಒಂದು ಬಟ್ಟೆ ಆಗಲಿ, ಒಂದು ಫುಡ್ ಆಗಲಿ, ಏನರ ನೀವು ಸಹಾಯ ಮಾಡಿದರೆ ಭಾಳ. ಇಲ್ಲಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ವಸ್ತುಗಳು, ಬಟ್ಟೆ ಆಗಲಿ, ಪೇಸ್ಟ್ ಆಗಲಿ, ಏನು ನಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅವನ್ನೆಲ್ಲ ಇಲ್ಲಿಂದ ನಮಗೆ ಕಳಿಸಿಕೊಟ್ಟು ಅವರಿಗೆ ಆದಷ್ಟು ಬೇಗ ಆ ದೇವರು ಆ ಒಂದು ನೆರೆ ಕಡಿಮೆಯಾಗಿ ಅವರಿಗೆ ಒಳ್ಳೆಯದು ಮಾಡಲಿ ಅಂತಂದೇಳಿ ಆ ದೇವರಲ್ಲಿ ನಮ್ಮ ಸದಸ್ಯರು ಅಲ್ಲಿಗೆ ಹೋಗಿ ಅದನ್ನೆಲ್ಲ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಗುರುರಾಜ್ ಸೃಷ್ಟಿ, ಉದಯಕುಮಾರ್ ಉರ್ಕಡ್ಲಿ, ಬಸವರಾಜ್ ಗಾಣಗೇರ, ಉದಯಕುಮಾರ್ ಕಲ್ಗುಡಿ, ಪ್ರಮೋದ್, ವಿಶ್ವನಾಥ ಶ್ರೇಷ್ಠಿ, ಹನುಮಂತ ಸ್ವೀಟ್ಸ್, ಶರಣಪ್ಪ ಉಡೇದ್ ಸೇರಿದಂತೆ ಇನ್ನಿತರರು ಇದ್ದರು. ಕಳೆದ 40 ವರ್ಷಗಳಿಂದ ಗ್ರಾಮಕ್ಕೆ ಸಾರಿಗೆ ಬಸ್ ಬಾರದೆ ಅಲ್ಲಿನ ಜನರು ಮತ್ತು ವಿದ್ಯಾರ್ಥಿಗಳು ಪರದಾಡುತ್ತಿರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದು ಯಾವ ಗ್ರಾಮ ಅಂತೀರಾ? ನೀವೇ ನೋಡಿ. ಇದು ಕನಕಗಿರಿ ತಾಲೂಕಿನ ಗುಳದಾಳ್ ಗ್ರಾಮ. ಈ ಗ್ರಾಮಕ್ಕೆ ಕಳೆದ 40 ವರ್ಷಗಳಿಂದ ಬಸ್ ಅನ್ನೇ ಕಾಣದ ಗ್ರಾಮಸ್ಥರು. ಪಕ್ಕದಲ್ಲಿ ಹರಿಯುವ ತುಂಗಭದ್ರಾ ಎಡದಂಡೆ ಕಾಲುವೆ ಮೇಲೆ ತಿರುಗಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನೂ ದಿನ ಬೆಳಗಾದರೆ ಶಾಲೆಗೆ ತೆರಳಬೇಕಾದ ಮಕ್ಕಳು ಕಾಲುವೆಯ ದಂಡೆಯ ಮೇಲೆ ಹೋಗಬೇಕಾಗಿದೆ. ಗಾಳಿ ಮಳೆಗಾಲದಲ್ಲಿ ಸ್ವಲ್ಪ ಆಯ ತಪ್ಪಿದರೂ ಕಾಲುವೆಗೆ ಬೀಳುವ ಕ್ಷಣ ಯಾವಾಗಲಾದರೂ ಬರಬಹುದು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬುದು ಇಲ್ಲಿ ಸುಳ್ಳಾಗಿದೆ. ಈ ಗ್ರಾಮದಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮಾತ್ರ 5ನೇ ತರಗತಿ. ಯಾಕೆಂದರೆ ಹೆಚ್ಚು ಕಲಿಯಲು 5 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾಗುತ್ತದೆ. ರಾಜ್ಯದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತವೆ. ಕೆಲಸ ಮಾಡೋರು ಬೀದಿ ರೇಖೆ ಮಾಡ್ತಾರೆ.
ನಾವು ಬರೋದಿಲ್ಲ, ನಮಗೆ ಬಸ್ ಬೇಕು, ನಮಗೆ ಹೋಮ್ವರ್ಕ್ ಮಾಡೋದು ಮನೆಗೆ ಬಂದು 6 ಗಂಟೆಗೆ ಬರ್ತಿರ್ತೀನಿ ಬರೋದು, ನಾವು ಯಾವಾಗ ಹೋಮ್ವರ್ಕ್ ಮಾಡಬೇಕು ಯಾವಾಗ ಓದ್ತೇವೆ ಮನೆಗೆ ಬಂದು. ಸ್ವಲ್ಪ ಬಸ್ ಬಿಡುವ ವಿದ್ಯಾರ್ಥಿನಿಯರು ಒಬ್ಬರೇ ನಿರ್ಜನ ಕಾಲುವೆ ಮೇಲೆ ಹೋಗುವಾಗ ಏನಾದರೂ ಅಪಾಯವಾದರೆ ಇದಕ್ಕೆ ಯಾರು ಹೊಣೆ? ಸಾರಿಗೆ ಇಲಾಖೆನಾ, ಲೋಕೋಪಯೋಗಿ ಇಲಾಖೆನಾ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಎಂದು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಅಂತಂದು ಹೇಳ್ತೀನಿ. ಸಾಲಿ ಹುಡುಗರು ಸಾಲಿಗೆ ಹೋಗುವಾಗ ಕಾಲೋಕ ಬಿಟ್ಬಿಡ್ತಾವ, ದಾರಿಲ್ಲ, ನೀವು ಬಸ್ ಇಲ್ಲ ಯಾವುದಿಲ್ಲ, ನಾವು ಕುಟ್ರು ಕುಳ್ರು. ಇನ್ನು ಅಂಗವಿಕಲರು ಮತ್ತು ವೃದ್ಧರು ಪರಿಸ್ಥಿತಿ ಹೇಳುತ್ತಿರದು, ಗರ್ಭಿಣಿಯರ ಪರಿಸ್ಥಿತಿ ಸೂಚನೀಯವಾಗಿದೆ. ಗರ್ಭಿಣಿಯರಿಗೆ ಹೆರಿಗೆ ಕಾಣಿಸಿಕೊಂಡ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರೆ ಮಾಡಿದರೆ ತಗ್ಗು ದಿನ್ನೆಯ ರಸ್ತೆಯಲ್ಲಿ ಆಂಬ್ಯುಲೆನ್ಸ್ ಬರುವುದಿಲ್ಲ. ಪಕ್ಕದಲ್ಲಿರುವ ಕೇಸರಹಟ್ಟಿ ಎನ್ನುವ ಗ್ರಾಮಕ್ಕೆ 5 ಕಿಲೋಮೀಟರ್ ದೂರ ಬೈಕ್ನಲ್ಲಿ ಗರ್ಭಿಣಿಯರನ್ನ ಕರೆದುಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲೇನಾದರೂ ಅನಾಹುತ ಸಂಭವಿಸಿದರೊಳಗಾಗಿ ಇಂತಹ ಸಣ್ಣ ಗ್ರಾಮಕ್ಕೆ ಸಂಬಂಧಪಟ್ಟ ಶಾಸಕರು, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಇತ್ತ ಗಮನಹರಿಸಬೇಕು. ಆಗ ಮಾತ್ರ ಇಲ್ಲಿನ ಜನರಿಗೆ ರಸ್ತೆ ಸಾರಿಗೆ ವ್ಯವಸ್ಥೆ ಮಾಡುತ್ತಾರೋ ಎಂದು ಕಾದು ನೋಡಬೇಕಾಗಿದೆ. ಗಂಗಾವತಿ ತಾಲೂಕಿನ ಡಣಾಪುರ ಗ್ರಾಮದ ಯುವ ಮಿತ್ರರು ಕೊಡಗು ನಿರಾಶ್ರಿತರಿಗೆ ಗ್ರಾಮದ ಮನೆ ಮನೆಗೆ ತೆರಳಿ ದೇಣಿಗೆ ಸಂಗ್ರಹಿಸಿದರು. ತಾಲೂಕಿನ ಡಣಾಪುರ ಗ್ರಾಮದ ಯುವಕರು ಮತ್ತು ಸಾರ್ವಜನಿಕರು, ಗೆಳೆಯರ ಬಳಗ ಸೇರಿದಂತೆ ಸಂಘ ಸಂಸ್ಥೆಗಳು ಸೇರಿ ಕಳೆದ ವಾರ ವರ್ಣನ ಆರ್ಭಟಕ್ಕೆ ಜಲಾವೃತಗೊಂಡ ಕೊಡಗಿನ ಜನರಿಗಾಗಿ ಗ್ರಾಮದ ಮನೆ ಮನೆಗೆ ಭೇಟಿ ನೀಡಿ ಮತ್ತು ಮರಳಿ ಟೂಲ್ಗೇಟ್ ಸೇರಿದಂತೆ ಇತರೆಡೆ ಯುವಕರು ದೇಣಿಗೆ ಸಂಗ್ರಹಿಸಿದರು. ನಂತರ ಯುವ ಮಿತ್ರರು ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ನಡೆದ ಘೋರ ಅನಾಹುತವನ್ನ ನೆನಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅಲ್ಲಿನ ಜನರು ಎಲ್ಲವನ್ನ ಕಳೆದುಕೊಂಡಿದ್ದಾರೆ. ಅವರಿಗೆ ಸಹಾಯಾರ್ಥವಾಗಿ ನಮ್ಮ ಗ್ರಾಮದ ಜನರು ಸುಮಾರು 26,000 ರೂಪಾಯಿ ಸಂಗ್ರಹಣೆ ಮಾಡಿದ್ದೇವೆ. ಇದನ್ನ ಸಿಎಂ ರಿಲೀಫ್ ಫಂಡ್ಗೆ ತಲುಪುವಂತೆ ಗ್ರಾಮದ ಹಿರಿಯರು ಯುವಕರು ತೀರ್ಮಾನಿಸಿದ್ದಾರೆ ಎಂದು ತಿಳಿಸಿದರು. ನಮ್ಮ ಗ್ರಾಮಸ್ಥರಿಂದ ಎಷ್ಟು ಸಹಾಯವಾಗುತ್ತೋ ಅವರ ಒಂದು ಸಹಾಯಸ್ಥರಿಂದ ನಮ್ಮ ಗ್ರಾಮದಿಂದ ಅವರಿಗೆ ಒಂದು ಸಹಾಯಧನವನ್ನು ನೀಡ್ತಾ ಇದ್ದೇವೆ. ಸಹಕಾರ ಇಲಾಖೆ ಕೊಪ್ಪಳ ಹಾಗೂ ಶ್ರೀ ಅಭ್ಯುದಯ ಪತ್ತಿನ ಸಹಕಾರ ಸಂಘ ಕಾರಟಗಿ ಸಹಯೋಗದಲ್ಲಿ ಒಂದು ದಿನ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಪಟ್ಟಣದ ಶ್ರೀ ಅಭ್ಯುದಯ ಪತ್ತಿನ ಸಹಕಾರ ಸಂಘದ ಕಾರ್ಯಾಲಯದಲ್ಲಿ ತರಬೇತಿ ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆಯನ್ನು ಮಂಗಳವಾರದಂದು ಕರೆಯಲಾಗಿತ್ತು. ಈ ಕುರಿತು ಅಭ್ಯುದಯ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಅಮರಯ್ಯ ಸ್ವಾಮಿ ಮಾತನಾಡಿ, ಈ ಮೊದಲೇ ಸದರಿ ಕಾರ್ಯಕ್ರಮವನ್ನು ಆಗಸ್ಟ್ 31ರಂದು ಹಮ್ಮಿಕೊಳ್ಳಲಾಗಿತ್ತು. ನಗರಸಭೆ ಚುನಾವಣೆ ಇರುವುದರಿಂದ ಇದನ್ನು ಸೆಪ್ಟೆಂಬರ್ 1ರ ಶನಿವಾರದಂದು ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಎಲ್ಲಾ ಸಹಕಾರ ಸಂಘಗಳು ಬಂದು ಇದರ ಉದ್ದೇಶವನ್ನು ಮತ್ತು ಉಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲಾ ಸೌಹಾರ್ದ ಸಹಕಾರಿಗಳು ಮತ್ತು ಸಹಕಾರ ಸಂಘಗಳಿಗೆ ರಾಜ್ಯ ಮಟ್ಟದಲ್ಲಿ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದು ಪೂರ್ವದಲ್ಲಿ ಮಾಡಿದ್ದ ದಿನಾಂಕ 31ಕ್ಕೆ ನಿಗದಿಪಡಿಸಲಾಗಿತ್ತು. ನಗರಸಭೆ ಚುನಾವಣೆ ಇರುವ ಕಾರಣದಿಂದ ದಿನಾಂಕ 1 ಸೆಪ್ಟೆಂಬರ್ 2018ರಂದು ಮಾಡಲಾಗಿ ತೀರ್ಮಾನಿಸಲಾಗಿದ್ದು, ಇದಕ್ಕೆ ಎಲ್ಲ ಸಹಕಾರಿ ಸಿಬ್ಬಂದಿಗಳು ಸಹಕರಿಸಿ ಈ ತರಬೇತಿಯ ಮಾಹಿತಿಯನ್ನು ಪಡೆದು ತಮ್ಮ ಸಹಕಾರ ಸಂಘದ ಮತ್ತು ಸೌಹಾರ್ದಗಳ ಅಭಿವೃದ್ಧಿಯನ್ನು ಉನ್ನತ ಮಟ್ಟದಲ್ಲಿ ಒಯ್ಯಬೇಕಾಗಿ ತಿಳಿಸುತ್ತಾ ಸದುಪಯೋಗವನ್ನು ಪಡೆದುಕೊಂಡು ಈ ತರಬೇತಿಗಾಗಿ ಎಲ್ಲ ಸಹಕಾರಿಗಳ ಮುಖ್ಯ ಕಾರ್ಯನಿರ್ವಾಹಕರು ಕಡ್ಡಾಯವಾಗಿ ಹಾಜರಾಗಬೇಕಾಗಿ ಈ ಮೂಲಕ ತಿಳಿಸಲಾಗಿತ್ತು. ನಂತರ ಕಾರ್ಯಕ್ರಮ ಕುರಿತು ಶಿರಿಷಾ ಮತ್ತು ಅರವಿಂದ್ ಕುಮಾರ್ ಪಿ ಇವರುಗಳು ಮಾತನಾಡಿ, ಸೆಪ್ಟೆಂಬರ್ 1ರಂದು ಶ್ರೀ ಅಭ್ಯುದಯ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ತರಬೇತಿ ನೀಡಲಾಗುವುದು. ಕಾರ್ಯಕ್ರಮಕ್ಕೆ ಎಲ್ಲಾ ಸಹಕಾರ ಸಂಘದ ಕಾರ್ಯನಿರ್ವಾಹಕರು ಮತ್ತು ಸಿಬ್ಬಂದಿ ವರ್ಗದವರು ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು. ಸಹಕಾರಿ ಇಲಾಖೆ ಕೊಪ್ಪಳ ಹಾಗೂ ಶ್ರೀ ಅಭ್ಯುದಯ ಪತ್ತಿನ ಸಹಕಾರಿ ಸಂಘ ಇವರು ಸಂಯುಕ್ತ ಒಂದು ದಿನ ತರಬೇತಿ ಕೇಂದ್ರವನ್ನು ಆಯ್ಕೆ ಮಾಡಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸೊ ಇದನ್ನು ಎಲ್ಲರೂ ಸಹಕಾರಿ ಸಂಘಗಳು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಲಾಗುತ್ತದೆ. 2018ರಂದು ನಡೆಸುವುದಾಗಿ ನಿರ್ಧರಿಸಲಾಗಿದೆ. ಆದ್ದರಿಂದ ತಾವುಗಳು ಬಂದು ಎಲ್ಲ ರೀತಿಯಿಂದ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಸೊ ಇದು ಪ್ರೋಗ್ರಾಮ್ ನಡೀತಕ್ಕಂಥ ಸ್ಥಳ ಯಾವುದೆಂದರೆ ಅಭ್ಯುದಯ ಬ್ಯಾಂಕ್ ಯಾವುದು ಗುರುಂಪು ರೋಡ್ ಕಾರ್ಟಿಯಲ್ಲಿ. ಸೊ ತಾವುಗಳು ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಈ ಸಂದರ್ಭದಲ್ಲಿ ಸುಧಾಸಿ, ಲಿಂಗರಾಜ್, ಚಿರಂಜೀವಿ ಜಿ, ರಾಘವೇಂದ್ರ ಮತ್ತು ಕಾವ್ಯ ಇನ್ನಿತರರು ಇದ್ದರು. ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಕೊಡಗು ಹಾಗೂ ಕೇರಳ ರಾಜ್ಯದ ಸಂತ್ರಸ್ತರಿಗಾಗಿ ಬಿಸ್ಕೆಟ್ ಪ್ಯಾಕೆಟ್
ಬಾಕ್ಸ್ಗಳನ್ನು ವಿತರಣೆ ಮಾಡಲಾಯಿತು. ಗಂಗಾವತಿ ನಗರದ ತಹಸೀಲ್ದಾರ್ ಕಚೇರಿಗೆ ರಾಜ್ಯಾಧ್ಯಕ್ಷರಾದ ವಿರೂಪಾಸಗೌಡ ನಾಯಕ್ ಹಾಗೂ ಕಾರ್ಯಕರ್ತರು ತೆರಳಿ ಸಂತ್ರಸ್ತರಿಗಾಗಿ ಬಿಸ್ಕೆಟ್ ಪ್ಯಾಕೆಟ್ ಬಾಕ್ಸ್ಗಳನ್ನು ಉಪ ತಹಸೀಲ್ದಾರಾದ ವಿಎಚ್ ವರಪೇಟೆ ಇವರಿಗೆ ನೀಡಿ, ರಾಜ್ಯದ ಕೊಡಗು ಜಿಲ್ಲೆಯಲ್ಲಿ ಅತಿಯಾದ ಮಳೆಯಿಂದ ಹಾಗೂ ಭೂಕುಸಿತದಿಂದ ಜಲಪ್ರಳಯವಾಗಿದೆ. ಇದರಿಂದ ಅಲ್ಲಿರುವ ಜನರು ಬಹಳಷ್ಟು ತೊಂದರೆಗೀಡಾಗಿದ್ದಾರೆ. ಎಷ್ಟೋ ಜನ ತಮ್ಮ ಸರ್ವಸ್ವವನ್ನು ಕಳೆದುಕೊಂಡು ಬೀದಿಪಾಲಾಗಿದ್ದಾರೆ. ಹಲವಾರು ಸಂಘಟನೆಗಳು ಈಗಾಗಲೇ ಸಂತ್ರಸ್ತರಿಗೆ ನೆರವಾಗಲು ಮುಂದಾಗಿದ್ದಾರೆ. ಆದರೆ ಸರ್ಕಾರದ ವತಿಯಿಂದ ಯಾವುದೇ ಪರಿಹಾರ ಘೋಷಣೆಯಾಗಿಲ್ಲ. ಕೂಡಲೇ ಸರ್ಕಾರ ಸಂತ್ರಸ್ತರಿಗೆ ಪರಿಹಾರ ಒದಗಿಸಿಕೊಡಬೇಕೆಂದು ಮನವಿ ಸಲ್ಲಿಸಿದರು. ನಂತರ ಗೌರವಾಧ್ಯಕ್ಷರಾದ ವಿಶ್ವನಾಥ್ ಮಾಲಿ ಪಾಟೀಲ್ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಜಲಪ್ರಳಯದಿಂದ ಬಹಳಷ್ಟು ಮನೆ ಕುಸಿತಗಳು, ಭೂಕುಸಿತದಿಂದ ಜನರು ಅಸ್ವಸ್ಥರಾಗಿದ್ದಾರೆ. ನಮ್ಮ ಸಂಘಟನೆಯಿಂದ ಮಾನವೀಯ ದೃಷ್ಟಿಯಿಂದ ಸಂತ್ರಸ್ತರಿಗೆ ಅಳಿಲು ಸೇವೆ ಎಂದು ತಿಳಿದುಕೊಂಡು ಬಿಸ್ಕೆಟ್ ಬಾಕ್ಸ್ಗಳನ್ನು ವಿತರಿಸಿದ್ದೇವೆ. ಈಗಾಗಲೇ ರಾಜ್ಯಾದ್ಯಂತ ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದಾರೆ. ಆದರೆ ಸರ್ಕಾರವು ಮಾತ್ರ ಇದರ ಬಗ್ಗೆ ಕಿಂಚಿತ್ತು ಕೂಡ ಜ್ಞಾನವಿಲ್ಲದೆ ಕಣ್ಣು ಮುಚ್ಚಿಕೊಳ್ಳುತ್ತಿದೆ ಎಂದು ಆಗ್ರಹಿಸಿದರು. ಪ್ರಳಯ ಆಗಿದೆ ಮತ್ತು ಭೂಕುಸಿತ ಆಗಿದೆ, ಅವರಿಗೆಲ್ಲ ಸೂರು ಕಲ್ಪಿಸಿಕೊಡ್ಬೇಕು. ಮುಂದಿನ ದಿನಮಾನಗಳಲ್ಲಿ ದೇವರಲ್ಲಿ ನಾವು ಬೇಡ್ಕೊಳ್ಳೋದು ಅಷ್ಟೇ, ಯಾರಿಗೂ ಎಲ್ಲಿ ಈ ಥರ ಅನ್ಯಾಯ ಆದ್ರೆ ಯಾವುದೇ ರಾಜ್ಯ ಇರಲಿ, ನಮ್ಮ ಕನ್ನಡಿಗರು ಒಳ್ಳೆ ಒಂದು ಹೃದಯವಂತರು, ಹಾಗಾಗಿ ನಮ್ಮ ಕನ್ನಡಿಗರು ಎಲ್ಲರೂ ಯಾವುದೇ ರಾಜ್ಯ ಇರಲಿ, ನಮ್ಮ ರಾಜ್ಯ ಅಂತಲ್ಲ ಯಾವುದೇ ರಾಜ್ಯದಲ್ಲಿ ಏನಾದರೂ ನಾವು ಸಹಾಯಕ್ಕೆ ಮುಂದಾಗ್ತಂತ ಹೇಳುತ್ತಾ, ನಮ್ಮ ಧೀರ ಕನ್ನಡಿಗರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಒಂದು 10 ಬಾಕ್ಸ್ ಬಿಸ್ಕೆಟ್ ಪ್ಯಾಕನ್ನು ಇವತ್ತು ಸಂತ್ರಸ್ತರಿಗೆ ಕಳಿಸ್ತಾ ಇದ್ದೇವೆ. ಇವತ್ತು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಅಲ್ಲಿ ಯಾರಿಗೆ ಸಾವು ನೋವು ಆದವರಿಗೆ ಅತಿ ಶೀಘ್ರವೇ ಪರಿಹಾರ ಘೋಷಣೆ ಮಾಡಬೇಕು. ಇವತ್ತು ರಾಜ್ಯ ಸರ್ಕಾರಲಿಂದ ಇನ್ನುವರೆಗೂ ಘೋಷಣೆ ಆಗಿಲ್ಲ, ಅದನ್ನ ಅತಿ ಶೀಘ್ರದಲ್ಲಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ, ಬಸಪ್ಪ ನಾಯಕ್, ಶರಣಪ್ಪ ಬೂದಿ, ದೇವರಾಜ್ ನಾಯಕ್ ಇನ್ನಿತರ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಗುರುಗಳು ಕಂಡಂತಹ ಕನಸನ್ನು ನನಸು ಮಾಡುತ್ತೇವೆ ಎಂದು ಪಣ ತೊಡಬೇಕು ಎಂದು ಅಂತಾರಾಷ್ಟ್ರೀಯ ಖ್ಯಾತ ಸೈಕ್ಲಿಂಗ್ ಪಟು ರೇಣುಕಾ ದಂಡಿನ ಹೇಳಿದರು. ವಿದ್ಯಾರ್ಥಿಗಳು ತಂದೆ ತಾಯಿ ಮತ್ತು ಗುರುಗಳು ಕಂಡಂತಹ ಕನಸನ್ನು ನನಸು ಮಾಡುತ್ತೇವೆ ಎಂದು ಪಣ ತೊಡಬೇಕು ಎಂದು ಅಂತಾರಾಷ್ಟ್ರೀಯ ಖ್ಯಾತ ಸೈಕ್ಲಿಂಗ್ ಪಟು ರೇಣುಕಾ ದಂಡಿನ ಹೇಳಿದರು. ಗಂಗಾವತಿ ನಗರದ ಸರೋಜಮ್ಮ ಕಾಲೇಜಿನ ಎನ್ಎಸ್ಎಸ್ ಸೇವಾ ಯೋಜನೆ ಮತ್ತು ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ನಂತರ ಪ್ರಾಚಾರ್ಯರಾದ ರವಿ ಚವಾಣ್ ಮಾತನಾಡಿ, ಕೊಪ್ಪಳ ಜಿಲ್ಲೆಯ ಪ್ರತಿಷ್ಠಿತ ಕಾಲೇಜು ಒಂದರಲ್ಲಿ ನಮ್ಮ ಕಾಲೇಜಿನ ಹೆಸರು ಇರುವುದು ನಮಗೆ ಹೆಮ್ಮೆಯ ವಿಷಯ. ಕಾಲೇಜಿನ ವಿದ್ಯಾರ್ಥಿನಿಯರು ತೆಗೆದುಕೊಳ್ಳುವ ಅಂಕಗಳಿಂದ ಕಾಲೇಜಿನ ಕೀರ್ತಿ ಇನ್ನೂ ಹೆಚ್ಚಿಸುತ್ತಿದ್ದಾರೆ. ಇದರಿಂದ ನಮಗೆ ತುಂಬಾ ಸಂತೋಷವಾಗುತ್ತದೆ. ಕೇವಲ ಪಠ್ಯಕ್ರಮ ಅಲ್ಲದೆ ವಿದ್ಯಾರ್ಥಿನಿಯರಿಗಾಗಿ ಬೇರೆ ಬೇರೆ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ದೇವೆ ಎಂದು ತಿಳಿಸಿದರು. ನಮ್ಮ ಕಾಲೇಜಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಿದ್ಯಾರ್ಥಿನಿಯರು ಒಳ್ಳೆ ಅಂಕಗಳನ್ನು ಪಡೆದು ಕಾಲೇಜಿಗೆ ಒಳ್ಳೆಯ ಹೆಸರನ್ನು ಕೂಡ ತಂದು ಕೊಡ್ತಾ ಇರತಕ್ಕಂಥದ್ದು. ಇದು 1985-86 ನಿರಂತರವಾಗಿ ಈ ಫಲಿತಾಂಶ ಬರ್ತಾ ಇರತಕ್ಕಂಥದ್ದು. ಇದಕ್ಕೆಲ್ಲ ಕಾರಣ ನಮ್ಮ ಸಂಸ್ಥೆಯವರ ಮಾರ್ಗದರ್ಶನ ಮತ್ತು ಇಲ್ಲಿ ಸೇವೆ ಮಾಡ್ತಾ ಇರತಕ್ಕಂಥ ಎಲ್ಲ ಉಪನ್ಯಾಸಕ ಬಂಧುಗಳ ಒಂದು ಶ್ರಮದ ಪ್ರತಿಫಲ ಅಂತ ನಾನು ಹೇಳಬಹುದು. 2017-18 ಶೈಕ್ಷಣಿಕ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ನಾವು ನೋಡೋದಾದ್ರೆ 144 ವಿದ್ಯಾರ್ಥಿಯರಲ್ಲಿ 118 ವಿದ್ಯಾರ್ಥಿಯರು ಪಾಸ್ ಆಗಿ ಸುಮಾರು 82% ಫಲಿತಾಂಶ ನಮ್ಮ ಕಾಲೇಜಿಗೆ ಬಂದಿರತಕ್ಕಂಥದ್ದು. ಇತಿಹಾಸದಲ್ಲಿನೇ ಪ್ರಥಮ ಬಾರಿಗೆ ಇತಿಹಾಸ ವಿಷಯದಲ್ಲಿ 100% ಫಲಿತಾಂಶ ಬಂದಿರತಕ್ಕಂಥದ್ದು. ನಂತರ 2017-18 ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಕಲ್ಮಠ ಕೊಟ್ಟೂರು ಮಹಾಸ್ವಾಮಿಗಳು, ಡಿವೈಎಸ್ಪಿ ರುದ್ರೇಶ್ ಉಜ್ಜಿನಕೊಪ್ಪ, ಕಾರ್ಯದರ್ಶಿ ಎಚ್ ಪ್ರಭಾಕರ್, ವಕೀಲ ಮೀನಾಕ್ಷಿ, ಕಾಲೇಜಿನ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರುಂದ ಮತ್ತು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಕೊಡಗು ಸಂತ್ರಸ್ತರಿಗೆ ನೆರವಾಗಲು ಗಂಗಾವತಿ ನಗರದಲ್ಲಿ ಎಸ್ಎಫ್ಐ ಸಂಘಟನೆ ನಿಧಿ ಸಂಗ್ರಹಣೆ ಕಾರ್ಯಕ್ರಮವನ್ನು ಮಾಡಿದರು. ಗಂಗಾವತಿ ನಗರದಲ್ಲಿ ಮಂಗಳವಾರದಂದು ಸಂಘಟನೆಯಿಂದ ಕೊಡಗು ಮತ್ತು ಕೇರಳ ಸಂತ್ರಸ್ತರಿಗಾಗಿ ಸುಮಾರು 3 ಗಂಟೆಗಳ ಕಾಲ ನರದ ಬಸ್ ನಿಲ್ದಾಣದಿಂದ ನ್ಯಾಯಾಲಯ, ಅಂಬೇಡ್ಕರ್ ಸರ್ಕಲ್, ನೀಲಕಂಠೇಶ್ವರ ಸರ್ಕಲ್, ಹೊಸಹಳ್ಳಿ ರಸ್ತೆ, ಸೋಮರಾಜ್ ಆಸ್ಪತ್ರೆ ಹತ್ತಿರ ಆನೆಗುಂದಿ ರಸ್ತೆಯಲ್ಲಿ ನಿಧಿ ಸಂಗ್ರಹಣೆ ಮಾಡಲಾಯಿತು. ಈ ವೇಳೆ ಎಸ್ಎಫ್ಐ ಜಿಲ್ಲಾ ಅಧ್ಯಕ್ಷ ಅಮರೇಶ್ ಕಡಗ. ಮುಂದಿನ ಸುವರ್ಣ ಸಿರಿ ಪ್ಲಸ್ನ ಫೋಕಸ್ನೊಂದಿಗೆ ಭೇಟಿಯಾಗೋಣ. ವಂದನೆಗಳು.